ನಮಸ್ಕಾರ. 24x7 ಕರ್ನಾಟಕ.com ಗೆ ಸ್ವಾಗತ. ನಾವೀಗ ಭೇಟಿ ಮಾಡಲು ಬಂದಿರುವಂತಹ ಪುರು ಗ್ರಾಮ ಪಂಚಾಯತಿ ಸದಸ್ಯರಾದ ಮೊಹಮ್ಮದ್ ಹಶೀರ್ ಅವರನ್ನ ಬನ್ನಿ ಅವ್ರನ್ನ ಕುರಿತು ಒಂದು 2 ನಿಮಿಷ ಸಂದರ್ಶನ ಮಾಡೋಣ. ನಮಸ್ತೆ ಸರ್. ಸರ್, ತಮ್ಮ ಹೆಸರು? ಮೊಹಮ್ಮದ್ ಹಶೀರ್ ಅಂತ. ಮೊಹಮ್ಮದ್ ಹಶೀರ್ ಅಂತ ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದಾರೆ ಸರ್? ಪುದು ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದಾರೆ ಸರ್. ಅಂತಂದಾಗ ಈ ಸಲ ಗೆದ್ದಂತ ಸಂದರ್ಭದಲ್ಲಿ ತಮಗೆ ಒಟ್ಟು ಮತ ಅಂತ ಎಷ್ಟು ಬಂದಿತ್ತು ಸರ್? 475 ಸರ್. 475 ಅಂದಾಗ ಎಷ್ಟು ಮತ ಅಂತರದಲ್ಲಿ ತಾವು ಜಯ ಗಳಿಸಿದ್ರು ಸರ್? 9 ಮತಾಂತರದಲ್ಲಿ ತಾವು ಜಯ ಗಳಿಸಿದ್ರು ಸರ್. ಅಂತಂದಾಗ ಇದೇ ಮೊದಲನೇ ಬಾರಿಗೆ ರಾಜಕೀಯಕ್ಕೆ ಬಂದಂಥದ್ದು ಅಂತ ಹೇಳ್ತಿದ್ರೆ ಹೇಗೆ ಅನ್ನಿಸ್ತದೆ ಸರ್ ಒಂದು ರಾಜಕೀಯ ಜೀವನ? ಪರವಾಗಿಲ್ಲ, ತುಂಬ ಜನರ ಬಗ್ಗೆ ಒಳ್ಳೆಯ ಅಭಿಪ್ರಾಯದಿಂದ ನನಗೆ ಮಾತನಾಡಿದ್ದಾರೆ. ಉತ್ತಮವಾದಂಥ ಕೆಲಸ ಎಲ್ಲ ಕಾರ್ಯ ಆಗ್ತಾ ಇದೆ. ನಮ್ಮ ವಾರ್ಡ್ನಲ್ಲಿ ಅನೇಕವಾದ ಸಮಸ್ಯೆಗಳನ್ನು ಈಗ ಪರಿಹಾರದ ಆಗ್ತಾ ಇದೆ. ಒಂದು ಒಳ್ಳೆಯ ಕೆಲಸಗಳನ್ನು ನಡೀತಾ ಇದೆ. ಹೇಗೆ ಅನ್ನಿಸ್ತದೆ ಒಂದು ರಾಜಕೀಯ ಜೀವನ ಸರ್? ಪರವಾಗಿಲ್ಲ, ಜನರ ಸೇವೆಯಲ್ಲಿ ಉತ್ತಮವಾದಂಥ ರೀತಿಯಲ್ಲಿ ಮಾಡಬೇಕಂತ ಆಸೆ ಇದೆ ನನಗೆ. ಉತ್ತಮ ರೀತಿಯಲ್ಲಿ ಜನರನ್ನು ಯಾವ ಸಮಸ್ಯೆಗಳಿದೆ ಅದನ್ನು ಸ್ಪಂದಿಸಬೇಕಂತ ಎಂಬ ಆಸೆ ಎಲ್ಲ ಇದೆ ನನಗೆ. ನಾನು ಸ್ಪಂದಿಸ್ತಾ ಇದ್ದೇನೆ. ಇನ್ನೂ ಕೂಡ ದೇವರ ಆಶೀರ್ವಾದದಿಂದ ಸ್ಪಂದನೆ ಮಾಡಲಿಕ್ಕೆ ಅವಕಾಶ ಕೊಡಲಿ ಅಂತ ಹೇಳ್ತಾ ಇದ್ದೆ ಸರ್. ಅಂತಂದಾಗ ಈ ಸಲ ಗೆದ್ದಂಥ ಸಂದರ್ಭದಲ್ಲಿ ತಮಗೆ ಒಟ್ಟು ಮತ ಅಂತ ಎಷ್ಟು ಬಂದಿತ್ತು? 475 ಮತಗಳ ನೀಡಿದ್ದಾರೆ. ನನಗೆ ಯಾವ ಪಕ್ಷದಿಂದ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದೀರಾ ಸರ್? ಕಾಂಗ್ರೆಸ್ ಪಕ್ಷದಿಂದ ತಾವು ಗುರುತಿಸ್ಕೊಂಡಿದ್ದೀರಾ ಸರ್. ಅಂತಂದಾಗ ತಾವು ಈಗ ಗೆದ್ದು 1 ವರ್ಷ ಅವಧಿ ಆಗಿದೆ. ಈ 1 ವರ್ಷ ಅವಧಿನಲ್ಲಿ ತಮ್ಮ ಗ್ರಾಮದ ಜನತೆಗೆ ಯಾವ ರೀತಿಯಾದಂಥ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಕೊಟ್ಟಿದ್ದೀರಾ ಸರ್? ತಮ್ಮ ಗ್ರಾಮದಲ್ಲಿ ಆದಂತಹ ಅಭಿವೃದ್ಧಿಗಳು, ಕಾಂಗ್ರೆಸೀಕರಣದ ಒಂದು ವ್ಯವಸ್ಥೆ, ನಮ್ಮ ಶಾಸಕರಿಂದ ಬೇಡಿಕೆ ಇಟ್ಟು ಒಂದು ಕಾಂಕ್ರೀಟೀಕರಣ ವ್ಯವಸ್ಥೆ ಆಗಿದೆ. ಅನೇಕ ಚಾಂಬರ್ ಇದೆಲ್ಲ ವ್ಯವಸ್ಥೆಗಳು ಕೂಡ ಆಗಿದೆ. ದಾರಿ ದೀಪದ ವ್ಯವಸ್ಥೆಗಳು, ನೀರಿನ ವ್ಯವಸ್ಥೆಗಳು, ಸಾಧಾರಣ ಒಂದು ವ್ಯವಸ್ಥೆಗಳೆಲ್ಲ ಜನರಿಗೆ ಅಪ್ಪಂತ ವ್ಯವಸ್ಥೆ ಆಗಿದೆ ಅಂತ ಹೇಳ್ತೇನೆ. ಓಕೆ ಸರ್. ಸರ್, ಅಂತಂದಾಗ ತಮ್ಮ ಕುಟುಂಬದಲ್ಲಿ ತಾವೇ ಮೊದಲನೇ ಬಾರಿಗೆ ರಾಜಕೀಯಕ್ಕೆ ಬಂದಂತದ ಸರ್? ಹೌದು. ಹಾಂ, ನನಗೆ ಸರ್ ತಮ್ಮ ಮನೆಯವರ ಬೆಂಬಲ ತಮಗೆ ಹೇಗೆ ಸಿಗ್ತಾ ಇದೆ ಸರ್? ಉತ್ತಮವಾದಂಥ ಬೆಂಬಲ ಸಿಗ್ತಾ ಇದೆ ಅದೇ ತಾಯಿಯವರಿಂದ. ಉತ್ತಮ ಅವರ ಆಶೀರ್ವಾದದಿಂದ ಈ ಒಂದು ರಾಜಕೀಯ ಭವಿಷ್ಯಕ್ಕೆ ಎಂಟ್ರಿ ಆಗಿದ್ದರಿಂದ ಜನರ ಸಹಕಾರದಿಂದ ಉತ್ತಮವಾದಂತಹ ಸ್ಪಂದನೆ ಸಿಕ್ಕಿ ಬಂದಿದ್ದೀರಿ. ಮೊತ್ತದಿಂದ ಆಯಿಸಿ ಕೊಟ್ಟಿದ್ದಾರೆ ಜನರು. ಜನರ ಈ ಒಂದು ಮತಗಳ ನೀಡಿದಂತ ಸಂದರ್ಭದಲ್ಲಿ ಅವರ ಕಷ್ಟಕ್ಕೆ ಸ್ಪಂದಿಸತಕ್ಕಂತ ಒಂದು ಅವಕಾಶವನ್ನು ನಾನು ಮಾಡ್ತೇನೆ ಅಂತ ಹೇಳ್ತೇನೆ. ಓಕೆ ಸರ್. ಸರ್, ಅಂತಂದಾಗ ಈಗ ತಮಗೆ ಇನ್ನೂ 4 ವರ್ಷ ಅವಧಿ ಇದೆ ಸರ್. ಈ 4 ವರ್ಷ ಅವಧಿನಲ್ಲಿ ಇನ್ನೂ ಯಾವ ರೀತಿಯಾದಂಥ ಒಂದು ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅನ್ನೋ ಯೋಜನೆಗಳನ್ನ ಹಾಕೊಂಡಿದ್ದೀರ ಸರ್? ನಮ್ಮ ವಾರ್ಡ್ನಲ್ಲಿ ಅಂಥ ಒಂದು ಸಮಸ್ಯೆಗಳು ಏನೂ ಇಲ್ಲ. ಆದರೆ ಕೂಡ ನೀರಿನ ಸಮಸ್ಯೆ ಇತ್ತು. ಅದು ಕೂಡ ಈಗಾಗಲೇ ಕೆಲವೇ ದಿನಗಳಿಂದ ಆಗಿದೆ. ಆ ನೀರಿನ ಬಗ್ಗೆ ಎಲ್ಲ ಸಮಸ್ಯೆಗಳು ಇನ್ನೂ ಸ್ವಲ್ಪ ಒಂದು ದಾರಿಯದ್ದು ಸ್ವಲ್ಪ ಅಭಿವೃದ್ಧಿ ಆಗಬೇಕಾಗಿದೆ. 4 ವರ್ಷದ ಅವಧಿಯಲ್ಲಿ ಅದು ಕೂಡ ಒಂದು ಮಾಡಬೇಕಂತ ಒಂದು ಅನಿವಾರ್ಯತೆ ಇದೆ ನಮ್ಮಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀರಾ? ಓಕೆ ಸರ್. ಸರ್, ಅಂತಂದಾಗ ಈಗ ಸರ್ಕಾರದಿಂದ ಅನುದಾನ ಅಂತ ಬಂದಾಗ ತಮ್ಮ ಗ್ರಾಮದ ಜನತೆಗೆ ಯಾವ ಒಂದು ಅತಿ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಅಭಿವೃದ್ಧಿ ಕಾರ್ಯನ ಮಾಡಬೇಕು ಅಂತ ಅನ್ಕೊಂಡಿದ್ದೀರ ಸರ್? ಯಾವ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಅಂತ ಮಾಡಬೇಕು ಅಂತ ಅನ್ಕೊಂಡಿದ್ದೀರ? ಅದೇ ದಾರಿದ್ದು ಮತ್ತೆ ಇದೆಲ್ಲ. ಹಾಂ, ವ್ಯವಸ್ಥೆಗಳು ದಾರಿದ್ದು ಯಾವುದೇ ಜನರಿಗೆ ಉತ್ತಮ ಏನು ಹೇಳಿದ್ರು ಕೂಡ ಒಂದು ಸಮಸ್ಯೆಗಳು, ಆಶ್ರಯ ಯೋಜನೆ ಮತ್ತೆ ಇಂಥ ಎಲ್ಲ ವ್ಯವಸ್ಥೆಗಳು ಆಗ್ತಾ ಇದೆ. ಅನೇಕ ಒಂದು ರೇಷನ್ ಕಾರ್ಡ್ನಿಂದ ಬಳಲ್ತಿರ್ತಕ್ಕಂತಹ ಪರಿಸ್ಥಿತಿಯಲ್ಲಿ ಇತ್ತು. ಈಗ ಕೂಡ ನಮ್ಮ ಸರ್ಕಾರದಿಂದ, ಕಾಂಗ್ರೆಸ್ ಸರ್ಕಾರದಿಂದ ಉತ್ತಮವಾದಂಥ ಒಂದು ಜನರಿಗೆ ಆ ಒಂದು ಪಡಿತರ ಚೀಟಿ ವಿತರಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಆಗಿದೆ. ಅದರಲ್ಲಿ ಉತ್ತಮವಾದಂಥ ಒಂದು ಸೌಲಭ್ಯ ಎಲ್ಲ ಸಿಗ್ತಾ ಇದೆ ಜನರಿಗೆ. ಒಂದು ಒಳ್ಳೆ ಸಹಕಾರ ಸಿಗ್ತದೆ ಸರ್. ಈಗ ತಾವು ಒಂದು ಎಂಟರ್ಪ್ರೈಸಸ್ ಇದು ಮಾಡಿಕೊಂಡು ಒಂದು ಬಿಸ್ನೆಸ್ ಮಾಡಿಕೊಂಡು ಈ ರಾಜಕೀಯ ಜೀವನಕ್ಕೆ ಬರಬೇಕು ಅಂತ ತಮ್ಗೆ ಹೇಗೆ ಅನ್ನಿಸ್ತು ಸರ್? ಯಾಕೆಂದರೆ ಇದೊಂದು ರಾಜಕೀಯ ಜೀವನದಲ್ಲಿ ಜನರ ಕಷ್ಟಗಳಿಗೆ ಸ್ಪಂದಿಸಲಿಕ್ಕೆ ಆಗ್ತಾ ಇದೆ. MH ಎಂಟರ್ಪ್ರೈಸಸ್ ಅಂತಂದ್ರೆ ಕಮ್ಯುನಿಕೇಶನ್, ಅದರಲ್ಲಿ ಕೆಲವೊಂದು ಅವ್ರಿಗೆ ಡಾಕ್ಯುಮೆಂಟ್ ಇದು ಮಾಡುವಂತ ಒಂದು ವ್ಯವಸ್ಥೆ ಎಲ್ಲ ಅದೆಲ್ಲ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದರಲ್ಲೂ ಕೂಡ ಸಹ ತುಂಬ ಜನಕ್ಕೆ ಹೆಲ್ಪ್ ಆಗ್ತದೆ. ಅಕ್ಷರ ಇದು ಬರೆದವ್ರಿಗೆ ಇರ್ತಾಯಿಲ್ಲ, ಇದು ವ್ಯವಸ್ಥೆ ಎಲ್ಲ ಇರ್ತಾಯಿಲ್ಲ, ಅದರಲ್ಲಿ ತುಂಬ ಆದಂಥ ಹೆಲ್ಪ್ ಕೂಡ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೆ. ಓಕೆ ಸರ್. ಸರ್, ಅಂತಂದಾಗ ಈಗ ತಮ್ಮನ್ನ ಬಿಟ್ಟು ತಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಇನ್ನೂ ಉಳಿದಂಥ ಸದಸ್ಯರುಗಳಿಗೆ ಈ ಸಂದರ್ಭದಲ್ಲಿ ನಮ್ಮ 24x7 ಕರ್ನಾಟಕ.com ಮೂಲಕ ಅವ್ರಿಗೆ ಯಾವ ರೀತಿಯಾದಂಥ ಒಂದು ಸಂದೇಶನ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ನಿಮ್ಮ ಉಳಿದ ಸದಸ್ಯರುಗಳಿಗೆ ಈ ಸಂದರ್ಭದಲ್ಲಿ ಏನೊಂದು ಸಂದೇಶನ ಕೊಡೋಕ್ಕೆ ಇಷ್ಟಪಡ್ತೀರಾ? ಜನರು ಉತ್ತಮವಾದಂಥ ಸೇವೆಯನ್ನು ಮಾಡಲಿ ಅಂತ ಒಂದು ಹೇಳ್ತಾ ಒಂದು ಸಂದೇಶನ ಕೊಡೋಕ್ಕೆ ಇಷ್ಟಪಡ್ತೀರಾ?
ಓಕೆ ಸರ್. ಸರ್ ಅಂತ ನನಗೆ ಈಗ ತಾವು ರಾಜಕೀಯ ಜೀವನಕ್ಕೆ ಬರಬೇಕು ಅಂತ ಹೇಳಿದ್ರೆ ತಮಗೆ ಗುರುಗಳು ಸ್ಫೂರ್ತಿ ಅಂತ ಯಾರಾದರೂ ಇದ್ರೆ ಅವ್ರ ಹೆಸರು ಹೇಳ್ಕೋಬೋದು ಸರ್. ಗುರುಗಳಂದ್ರೆ ನಾನು ರಾಜಕೀಯ ಬರುವಾಗ ಉಮರ್ ಅಲ್ ಫಾರೂಕ್ ಅಂತ ಜಿಲ್ಲಾ ಪಂಚಾಯತ್ ಸದಸ್ಯರು, ಬಹಳಷ್ಟು ಅನುಭವ ರಾಜಕಾರಣಿ ಅಂತ, ಅವರ ಒಂದು ಸಹಾಯದಿಂದ ಈ ಒಂದು ರೀತಿಯಲ್ಲಿ ಉತ್ತಮವಾದಂತ ಜನರ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು. ಅವರೇ ನಿಮ್ಗೆ ರಾಜಕೀಯ ಗುರುಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಈ ಒಂದು ಸದಸ್ಯತ್ವ ಸ್ಥಾನಕ್ಕೆ ಬರಬೇಕು ಅಂತ ಹೇಳಿದ್ರೆ ಎಲ್ಲ ನಿಮ್ಮ ಗ್ರಾಮದ ಮತ ಬಂದವರೇ ಕಾರಣ. ಯಾಕೆಂತಂದ್ರೆ ಒಂದು ಒಳ್ಳೆ ಮತ ನೀವು ಒಂದು ಒಳ್ಳೆ ಅಂತರದಿಂದ ಜಯಗಳಿಸಿ ಆರಿಸಿ ಈ ಒಂದು ಸದಸ್ಯತ್ವ ಸ್ಥಾನಕ್ಕೆ ತಂದು ಕುಣಿಸಿದ್ದಾರೆ. ಈ ಸಂದರ್ಭದಲ್ಲಿ ಆ ನಿಮ್ಮ ಗ್ರಾಮದ ಜನತೆಗೆ ಯಾವ ರೀತಿಯಾದಂಥ ಒಂದು ಕೃತಜ್ಞತೆಯನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀರಾ? ಗ್ರಾಮದ ಜನರು ಉತ್ತಮವಾದಂಥ ನನ್ನೊಂದು ಮೇಲೆ ಭರವಸೆ ಇಟ್ಟು ಉತ್ತಮದ ರೀತಿಯಲ್ಲಿ ನನ್ನನ್ನು ಆರಿಸಿ ಕೊಟ್ಟಿದ್ದಾರೆ, ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ಮಾತುಗಳನ್ನ ಮುಗಿಸ್ತಾ. ಓಕೆ ಸರ್, ಇಷ್ಟೊತ್ತು ಕಾಲ ನಿಮ್ಮ ಸಮಯನ ನಮಗಾಗಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಅದೇ ರೀತಿ ನಿಮ್ಮ ರಾಜಕೀಯ ಜೀವನದಲ್ಲಿ ಶುಭವಾಗಲಿ ಅಂತ ಕೊರ್ತಾ ನಮ್ಮ ಈ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು ಸರ್.